ಬ್ರೇಕ್ ನಂತರ ಮಹಾನ್ ಮಹಿಳೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಕವಿತಾ ಮೇಡಮ್ ಏನಂತಂದ್ರೆ ಈಗ ಅದು ನಮ್ಮ ನಾಡಿನ ದುರಂತವೋ ಅಥವಾ ಇಲ್ಲಿನ ಪರಿಸ್ಥಿತಿಯೇ ಆಗಿದೆಯೋ ತಾವ ಯಶಸ್ವಿ ಕೃಷಿ ಮಹಿಳೆಯಾಗಿದ್ದೀರಿ ತಾವು ಕೂಡ ಪ್ರಾರಂಭಿಕ ಹಂತದಲ್ಲಿ ಅನೇಕ ಏಳು ಬೀಳುಗಳನ್ನ ಗಮನಿಸಿದ್ರಿ ಬೆಳೆ ಕೈ ಹಿಡಿಲಿಲ್ಲ ಪ್ರಾಕೃತಿಕ ಬದಲಾವಣೆಗಳು ಕೂಡ ನಿಮ್ಗೆ ಅಡಚಣೆಯನ್ನ ಉಂಟು ಮಾಡ್ತು ದುಡ್ಡಿನ ವ್ಯವಸ್ಥೆಗೂ ಬಹಳ ಪರದಾಡಿದ್ರಿ ನೀವು ಕೂಡ ಬೇರೆ ರೈತರ ಜೊತೆಯಲ್ಲಿ ಜೀವನ ಸಾಕು ಅನ್ನೋ ಹಂತಕ್ಕೆ ಹೋಗಿ ವಾಪಸ್ ಬಂದವರು ಸೊ ಅಲ್ಲಿಂದ ಇಲ್ಲಿಗೆ ಆಗ್ಬೇಕು ಅಂದ್ರೆ ರೈತನ ಬದುಕಿನಲ್ಲಿ ಏನೆಲ್ಲ ಅನಿವಾರ್ಯ ಆಗತ್ತೆ ಏನೆಲ್ಲ ಬದಲಾವಣೆ ಅವಶ್ಯಕತೆ ಇದೆ ಅಂತ ಬದಲಾವಣೆ ಅವಶ್ಯಕತೆ ಇದೆ ಮೇಡಮ್ ಯಾಕಂದ್ರೆ ಇವತ್ತು ನಾವು ಹೊಲಾಮನಿ ಅಂದ್ರೆ ಎಲ್ರಿಗೂ ತಲೆಯೊಳಗಿರೋದು ಎರಡು ಎತ್ತು ಒಂದು ಹತ್ತು ಆಳು ಒಂದು ನಾಲ್ಕು ಗೊಬ್ಬರ ಚೀಲ ನಾವು ಗೊಬ್ಬರ ಹೊಲಕ್ಕೆ ಹಾಕ್ತಿವಿ ಅದು ಒಂದೆರಡು ಎಣ್ಣೆ ಔಷಧ ಬಾಟ್ಲಿ ಅದು ಫರ್ಟಿಗೇಷನ್ ಇದು ಇನ್ಸೆಕ್ಟಿಸೈಡ್ ಆಗಿರ್ಬೋದು ಫರ್ಟಿಗೇಷನ್ ಆಗಿರ್ಬೋದು ಇಷ್ಟೇ ಒಂದು ಹೊಲಾಮನಿ ಅಂದ್ರೆ ಎಲ್ಲರೂ ತಲೆ ಆಗಿರೋದು ಇಷ್ಟೇ ಆದ್ರೆ ಅದರಲ್ಲಿ ಸ್ವಲ್ಪ ಚೇಂಜ್ ಆಗಬೇಕು ನಾನು ಹೇಳುದು ರೈತರಿಗೆ ಈಗ ನೀವು ಏನು ಮಾಡಕತ್ತೀರಿ ನಾವು ಸಜ್ಜಿ ಬೆಳಾಕತ್ತೀವಿ ನಾವು ಜೋಳ ಬೆಳಾಕತ್ತೀವಿ ನಾವು ಉಳ್ಳಾಗಡ್ಡಿ ಬೆಳೆಕತ್ತೀವಿ ಮೆಣಸಿನಕಾಯಿ ಬೆಳಾಕತ್ತೀವಿ ಅದು ಶಾರ್ಟ್ ಟರ್ಮ್ ಅದು ಕೇವಲ ನಾಲ್ಕರಿಂದ ಆರು ತಿಂಗಳಿಗೆ ಸೀಮಿತವಾಗಿರ್ತದೆ ಅಲ್ಲಿ ಅದಕ್ಕೆ ಬರುವಂಥ ದುಡ್ಡು ಅಷ್ಟು ದಿನಕ್ಕೆ ಮುಗಿದು ಬಿಡ್ತದೆ ಆದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿದಾಗ ಒಂದು ಶಾರ್ಟ್ ಟರ್ಮ್ ಮಿಡ್ ಟರ್ಮ್ ಲಾಂಗ್ ಟರ್ಮ್ ಈ ಥರ ಪ್ಲಾನಿಂಗ್ ಮಾಡಬೇಕು ಅದಕ್ಕೆ ನಾನು ಹೇಳಿದ್ದು ಕೃಷಿ ತೋಟಗಾರಿಕೆ ಅರಣ್ಯ ಕೃಷಿ ಪಶುಸಂಗೋಪನೆ ಈ ಥರ ಪ್ಲಾನ್ ಮಾಡ್ದಾಗ ಏನಾಗುತ್ತೆ ಒಂದೇ ಎಕರೆ ಹೊಲ ಇರಲಿ ನಾನು ನೂರು ಎಕರೆವರ್ದು ಇಟ್ಕೊಂಡು ಹೇಳೋದಿಲ್ಲ ಯಾಕಂದರೆ ನಾವೆಲ್ಲ ಸಣ್ಣ ಹಿಡುವಳಿದಾರರೇ ಬಾಳಿದೀವಿ ಈ ಥರ ಪ್ಲಾನ್ ಮಾಡಿ ನಿಮ್ಮ ಹೊಲದಲ್ಲಿ ನೀವು ಒಂದು ಚೇಂಜ್ ಅಗ್ರಿಕಲ್ಚರ್ ಏನಾದರೂ ಪ್ಲಾನ್ ಅಂದ್ರೆ ಐ ಟೋಲ್ಡ್ ನಾನು ಆಲ್ರೆಡಿ ಹೇಳಿದೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಮಗ್ರ ಬೇಸಾಯ ಪದ್ದತಿ ಆ ಪದ್ಧತಿಯನ್ನು ಅಳವಡಿಸಿ ರೈತರು ಮಾಡಿದಾಗ ಅಲ್ಲಿ ಏನಾಗ್ತದೆ ಇವತ್ತು ನಾನು ಎಂಟು ಎಕರೆ ಹತ್ತು ಗುಂಟೆಯಲ್ಲಿ ನನ್ನ ಬೆಳೆದ ಹೊಲದಲ್ಲಿ ಮಾಡಿದಂತ ಬೆಳೆಗಳ ವಿವರ ಎರಡೂವರೆ ಸಾವಿರ ಶ್ರೀಗಂಧ ಒಂದು ಸಾವಿರ ಮಾವು ಒಂದು ಸಾವಿರ ಪೇರಲ ಆರ್ನೂರು ಸೀತಾಫಲ ನೂರು ನೆಲ್ಲಿಕಾಯಿ ನೂರು ಹಣ್ಣು ನೂರು ಕರಿಬೇವು ನೂರು ನುಗ್ಗೆಕಾಯಿ ನೂರು ತೆಂಗು ಎಂಟುನೂರು ಸಾಗವಾನಿ ಗಿಡ ಇದರ ಜೊತೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಹೈನುಗಾರಿಕೆಯನ್ನು ಬಹಳ ಸಮರ್ಪಕವಾಗಿ ನಾನು ಿ ನಾನ್ ಇಷ್ಟೊಂದು ಬೆಳೆಗಳನ್ನ ಯಾಕೆ ಮಾಡಿದೀನಂದ್ರೆ ಇವತ್ತು ನಾಳೆ ಎಲ್ಲಾರು ಏನಂತಾರ ಯಾವ್ದ ಹುಡುಗಿಗೆ ನೀವು ಮದುವೆ ಮಾಡ್ಕೊತೀರೇನಂತ ಕೇಳಿದ್ರಂದ್ರೆ ನನ್ ಗಂಡ ನೂರ ಎಕರೆ ಹೊಲ ಇದ್ದವನ ಇರ್ಬೇಕಾದ್ರೆ ಹೊಲ ಮನಿ ಮಾಡ್ತಿರ್ಬಾರ್ದು ಆತ ಇಂಜಿನಿಯರ್ ಡಾಕ್ಟರ್ ಆಗಿರ್ಬೇಕು ಅಂತ ಹೇಳ್ತಾರೆ ನಾನು ಯಾಕೆ ಇಷ್ಟೊಂದು ಬೆಳೆಗಳನ್ನ ಅಂದ್ರೆ ಋತು ಆಧಾರಿತ ಬೆಳೆ ಪದ್ಧತಿ ಪ್ರತಿಯೊಂದು ಋತುವಿನಿಂದ ರೈತನಿಗೆ ದುಡ್ಡು ಬರ್ತಿರ್ಬೇಕು ಅದು ಮನೆತನ ನಡೆಸ್ಲಿಕ್ಕೆ ಆಗ್ತದೆ ಇನ್ನು ನಲವತ್ತೈದರಿಂದ ಐವತ್ತು ವರ್ಷ ಆದ್ಮೇಲೆ ನಮ್ಗೆ ಹೊಲ ಮನೆಯಾಗ್ ದುಡ್ಯಾಕ್ ಆಗುದಿಲ್ಲ ಯಾಕಂದ್ರೆ ಎ ಸಿ ಒಳಗೆ ಕುಂತ್ಕೊಂಡು ಒಂದು ಲಕ್ಷ ರೂಪಾಯಿ ಪಗಾರ ಬರುವಂತ ಹಣೆ ಬರೋ ರೈತಂದು ಇರುವುದಿಲ್ಲ ಅವನು ಬಿಸ್ಲೊಳಗೆ ಸುಡಬೇಕಾಗ್ತದ ಮಳೆಯಾಗ್ ನೆನಿಬೇಕಾಗ್ತದ ಥಂಡ್ಯಾಗ್ ನಡಗಬೇಕಾಗ್ತದ ಅವಾಗಷ್ಟೇ ಒಂದು ಸ್ವಲ್ಪ ದುಡ್ಡು ಬಂದಿರ್ತದೆ ಇನ್ನು ನಲವತ್ತೈದರಿಂದ ಐವತ್ತು ವರ್ಷ ಆದ್ಮೇಲೆ ನಮ್ ಕೈಯಾಗ ರೊಕ್ಕಿಲ್ಲ ಅಂದ್ರೆ ಮಗ ಸೊಸಿನೂ ಸೇರುದಿಲ್ಲ ಅಂತ ಟೈಮ್ ಒಳಗೆ ನಮ್ಗೆ ಹಿಡ್ಕೊಳ್ಳುವಂತ ಬೆಳೆ ಶ್ರೀಗಂಧ ಇವತ್ತು ಕರ್ನಾಟಕ ಸರ್ಕಾರ ರೈತರಿಗೆ ಕೊಡುವಂತ ಬೆಲೆ ಹತ್ತು ರೂಪಾಯಿ ಆದ್ರೂ ಒಂದು ಟನ್ನಿಗೆ ಒಂದು ಕೋಟಿ ಆಗ್ತದೆ ಒಂದ್ ಎಕರದಿಂದ ಒಂದ್ ರೈಟ್ ಒಂದ್ ಒಂದ್ ಟನ್ ತಗೋದ್ ಒಂದ್ ಕೋಟಿ ಆತ ಆ ಒಂದ್ ಕೋಟಿ ನೀವು ನ್ಯಾಷನಲೈಸ್ ಬ್ಯಾಂಕ್ ಒಳಗಿಟ್ರಂದ್ರೆ ಏನ್ ಇಲ್ಲ ಅಂದ್ರೆ ಇಲ್ಲಾ ತಿಂಗಳ ನಿಮ್ಗೆ ಎಂಬತ್ತರಿಂದ ತೊಂಬತ್ ರೂಪಾಯಿ ಬರೇ ಬಡ್ಡಿ ಬಂತು ಮತ್ತೆ ಸಾಫ್ಟ್ವೇರ್ ಟೆಕ್ಕಿ ಪಗಾರ ಬಂತಲ್ರಿ ಯಾಕಂದ್ರೆ ಎಲ್ಲೇ ಬೆಂಗ್ಳೂರು ಮೈಸೂರು ದುಡಿಯಾಕ್ ಹೋಗ್ರಿ ನಿಮ್ ಹೆಂಡತಿ ಮಕ್ಕಳು ಖರ್ಚ್ ತಗದು ವಾಪಸ್ ನೀವು ಊರಿಗೆ ಬಂದಾಗ ನಿಮ್ ಕೈಯಾಗ ಒಂದ್ ಲಕ್ಷ ರೂಪಾಯಿ ಇರುದಿಲ್ಲ ಅದನ್ನ ನೀವು ನಿಮ್ ಮೊಲ ಮನೆಯಾಗ ಹತ್ತರಿಂದ ಹದಿನೈದು ವರ್ಷ ದುಡಿದ್ರ ಅಂದ್ರ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿದ್ದು ನೀವು ಹೇಳ್ದಂಗೆ ಪೀಸ್ ಆಫ್ ಮೈಂಡ್ ಇಟ್ಕೊಂಡು ಹತ್ತು ಗಂಟೆಗೆ ಹೋಗಿ ತಂಬಿ ಇಂಪ್ರೆಷನ್ ಒತ್ತೋದು ಬೇಕಾಗಿಲ್ರಿ ಬಿಕಾಸ್ ಯುವರ್ ಲ್ಯಾಂಡ್ ಈಸ್ ಯುವರ್ ಮಲ್ಟಿ ನ್ಯಾಷನಲ್ ಕಂಪ್ನಿ ಯು ಆರ್ ದ ರೀಸನ್ ಫಾರ್ ಇನ್ಪುಟ್ ಯು ಆರ್ ದ ರೀಸನ್ ಫಾರ್ ಔಟ್ಪುಟ್ ಸೊ ಟೆನ್ ಟು ಫಿಫ್ಟೀನ್ ಇಯರ್ಸ್ ನಿಮ್ಮ ಭೂಮಿ ತಾಯಿ ಮೇಲೆ ನೀವು ಕೆಲಸ ಮಾಡ್ರಿ ಯಾಕಂದ್ರೆ ನೀವು ಮ್ಯೂಚುವಲ್ ಪ್ಲಸ್ ಮಾರ್ಕೆಟ್ ಪ್ಲಸ್ ಚೀಟ್ ಇದು ಫಂಡ್ಸ್ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡ್ತೀರಿ ಅವ್ರು ಓಡ್ ಹೋಗ್ತಾರ ಭೂಮಿ ತಾಯಿ ಓಡ್ ಹೋಗೋದಿಲ್ಲ ನಿಮ್ಮ ಹನಿ ಭೂಮಿ ತಾಯಿಗೆ ಬಿದ್ದರೆ ಎಷ್ಟು ಖರ್ಚು ಮಾಡಿರಿ ಮೂರು ಪಟ್ ನೂರು ಪಟ್ ಬಡ್ಡಿ ಸಂಘ ನಿಮ್ಮ ದುಡ್ಡು ವಾಪಸ್ ಕೊಡುವಂಥ ಏಕೈಕ ಮಲ್ಟಿನ್ಯಾಷ್ನಲ್ ಕಂಪ್ನಿ ಆರ್ಗನೈಸೇಷನ್ ಜಗತ್ತೊಳಗೆ ಯಾವುದಾದ್ರು ಐತಂದ್ರೆ ಇಟ್ ಈಸ್ ಓನ್ಲಿ ಅವರ್ ಮದರ್ಲ್ಯಾಂಡ್ ಬ್ಯಾರೇದು ಯಾವುದೂ ಇಲ್ಲ ಅದಕ್ಕೆ ನಾನು ನಮ್ಮ ಸ್ಪೆಷಲಿ ಯುವ ಜನರಿಗೆ ಹೇಳೋದು ನಮ್ಮ ಕತಿ ಮುಗಿತು ಮೇಡಮ್ ನಾಳೆ ಅವ್ರ ಕೈಯಾಗಿರೋದು ಯಾಕಂದ್ರೆ ನಿಮ್ಗೆ ಸ್ವತಃ ಗೊತ್ತೈತಿ ಕೊರೋನಾ ಬಂದು ಎಲ್ಲರದು ಟೈರ್ ಪಂಚರ್ ಆಯಿತು ಆದರೆ ಎಲ್ಲ ಮನಿಯೊಳಗೆ ಮೂರು ಹೊತ್ತಿನ ಊಟ ಕೊಟ್ಟಿದ್ದು ರೈತ ಮೂರು ಹೊತ್ತಿನ ಹನ್ನ ಕೊಟ್ಟಿದ್ದು ರೈತ ಮೂರ್ ಹೊತ್ತಿನ ಕಾಯಿಪಲ್ಯ ರೈತ ಮೂರ್ ಹೊತ್ತಿನ ಹಾಲು ಮೊಸರು ತುಪ್ಪ ಕೊಟ್ಟಿದ್ರ ರೈತ ಜಗತ್ತೊಳಗ್ ನಿಮ್ಮ ಮುಂದ್ ಬಂಗಾರ ಬೆಳ್ಳಿ ಇಟ್ಟರು ನೀವು ಇನ್ನು ಬೇಕಂತೀರಿ ಅನ್ನೋದು ಅನ್ನ ಸಾರು ಒಂದ ಯಾವ್ದು ಅಂತೀವಿ ಅದ್ ಅಳಿಯೋದಿಲ್ಲ ಯಾವ್ದು ಬೇಕಂತ ಅದ ಅಳಿತದ ಅದಕ್ಕ ನಾನು ಸ್ಪೆಷಲಿ ಯುವ ಜನರಿಗೆ ಎಜುಕೇಟೆಡ್ ಯುವ ಜನರಿಗೆ ರಿಕ್ವೆಸ್ಟ್ ಮಾಡೋದು ಇಫ್ ಯು ಪೀಪಲ್ ವಿಲ್ ಎಂಟರ್ ಟು ದ ಅಗ್ರಿಕಲ್ಚರ್ ಆಟೋಮ್ಯಾಟಿಕ್ಲಿ ಇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಇತ್ತೀಚೆಗೆ ಅಗ್ರಿಕಲ್ಚರ್ ಅನ್ನೋದೇನಾಗಿದೆ ಅದರಲ್ಲೂ ಕೊರೋನಾ ಆದ್ಮೇಲೆ ಒಂದ್ ರೀತಿ ಪ್ಯಾಶನ್ ಅನ್ನೋ ತರದಲ್ಲಿ ನೋಡ್ತಾರೆ ಅಂದ್ರೆ ಒಂದಷ್ಟು ವರ್ಷ ಕಷ್ಟಪಟ್ಟು ಟಿ ಲೋ ಮತ್ತೊಂದು ಯಾವ್ದೋ ಫಾರ್ಮಲ್ ದುಡಿತೀವಿ ಒಂದಷ್ಟು ಹಣ ಉಳಿಸಿ ಒಂದಷ್ಟು ಎಕರೆ ಜಮೀನ್ ತಗೊಳ್ತೀವಿ ಅಲ್ಲಿ ಯಾರು ಕೆಲ್ಸಕ್ಕೆ ಬಿಟ್ಬಿಡ್ತೀವಿ ನಾವು ಆರಾಮಾಗಿ ಎ ಸಿ ರೂಮಲ್ಲಿ ಜೀವನ ನಡೆಸಬಹುದು ಬಟ್ ಆಗತ್ತಾ ಬದುಕು ನೀವೇ ಹೇಳದಾಗೆ ಕಷ್ಟಪಟ್ಟು ನಮ್ಮ ಬೆವರು ಸುರಿಸಿದಾಗ ಬೆವರ ಹನಿ ಭೂಮಿ ಮೇಲೆ ಬಿದ್ದಾಗ ಮಾತ್ರ ನಮಗೆ ಬಡ್ಡಿ ಸಮೇತ ವಾಪಸ್ ಕೊಡೋದು ಅಂತ ಆದಾಗ ಎಲ್ಲೋ ಎ ಸಿ ಅಲ್ಲಿ ಕುತ್ಕೊಂಡು ನಾನು ಅಗ್ರಿಕಲ್ಚರ್ ತೆಗಿತೀನಿ ಬೇರೆ ಯಾರ ಕೈಲೋ ಕೆಲಸ ಮಾಡಿಸ್ತೀನಿ ಈ ಮನಸ್ಥಿತಿ ಕೃಷಿಗೆ ಅಂತ ಇಲ್ಲ ಇಲ್ಲ ಮೇಡಮ್ ನಾನು ಈಗನು ಅದೇ ಹೇಳೋದು ಬಹಳಷ್ಟು ಮಂದಿ ಸ್ಪೆಷಲಿ ಸಾಫ್ಟ್ವೇರ್ ಐ ಟಿ ಫೀಲ್ಡ್ ನಲ್ಲಿ ಇದ್ದವರು ಬಹಳಷ್ಟು ಮಂದಿ ನನಗೆ ಫೋನ್ ಮಾಡ್ತಾರೆ ನಾವು ಹೊಲ ಮನಿ ಮಾಡ್ಬೇಕಂತ ಮಾಡಿವಿ ನಮಗೂ ಇದು ಸ್ಟ್ರೆಸ್ ಲೈಫ್ ಆಗ್ತಿಲ್ಲ ಮೆಂಟಲಿ ಡಿಸ್ಟ್ರಾಕ್ಟ್ ಅದೀವಿ ನಾವು ಆರ್ ವೆಲ್ ಡ್ರೆಸ್ಡ್ ಬಟ್ ವಿ ಆರ್ ಮೆಂಟಲಿ ಡಿಸ್ಟ್ರಾಕ್ಟ್ ಅಂತ ಅವರೇ ಹೇಳ್ತಾರೆ ಡೈರೆಕ್ಟ್ಲಿ ಅಷ್ಟು ಮೆಂಟಲಿ ಅವ್ರು ಡಿಸ್ಟರ್ಬ್ ಇದ್ದಾರೆ ಅಂತವ್ರು ನಾವು ಹೊಲ ಮನಿ ಮಾಡ್ಬೇಕ ಅಂತ ಅಂದಾಗ ನಾವು ಒಂದೇ ಹೇಳ್ತೀನಿ ನೀವು ಮಣ್ಣಾಗ ಮಣ್ಣಾಗ ಕ್ರೆಡಿ ಇದ್ರಷ್ಟ ಬರ್ರಿ ನೀವ ಎಲ್ಲೇ ನಿಮ್ ಹೊಲಾನ ಎಲ್ಲೇ ನೀವು ಲೇಬರ್ ಮೇಲೆ ಮಾಡ್ತೀರಂದ್ರೆ ಬರುವುದಿಲ್ಲ ಯಾಕಂದ್ರೆ ನೀವು ಲೇಬರ್ ಮೇಲೆ ಹೊಲ ಬಿಟ್ರಂದ್ರೆ ನಿಮ್ ಹೊಲಾನು ಲೇಬರ್ ಇದ್ದಂಗ ಇರ್ತದೆ ನೀವು ಫೇರ್ ಆಗಿ ನೀವು ದುಡ್ದು ನೀವು ಮಾಡಿದಾಗ ನಿಮ್ ಹೊಲಾನು ಓನರ್ ಇದ್ದಂಗ ಇರ್ತದೆ ನೀವು ಇನ್ವಾಲ್ವ್ ಆಗ್ಲಿಲ್ಲ ಅಂದ್ರೆ ಇಫ್ ಯು ಆರ್ ನಾಟ್ ಡೆಡಿಕೇಟೆಡ್ ಹೌ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಅದು ಪ್ರಾಫಿಟೇಬಲ್ ಆಗ್ಲಿಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ ಇಟ್ ಈಸ್ ಯುವರ್ ಮಲ್ಟಿನ್ಯಾಷನಲ್ ಕಂಪ್ನಿ ಇಟ್ ಈಸ್ ಯುವರ್ ಆರ್ಗನೈಸೇಷನ್ ನೀವು ದುಡಿಬೇಕು ನೀವು ಕೆಲಸ ಮಾಡಬೇಕು ಪ್ರತಿಯೊಂದು ಹಂತದಲ್ಲಿ ಲೇಬರ್ ಜೊತೆ ಕುಂತ್ಕೊಂಡು ಅವ್ರು ಏನು ಮಾಡ್ಲಿಕ್ಕೆ ನಾವು ಮಾಡುವಂಥ ಪ್ರಯತ್ನ ಮಾಡಿದಾಗ ಯಾಕಂದ್ರೆ ಲೇಬರ್ ನಾವು ನಮಗೆ ಕೆಲಸ ಮಾಡಕ್ಕೆ ಬರೋದಿಲ್ಲ ಅಂತೇಳಿ ಅವ್ರು ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಓಡೋಗ್ತಾರೆ ಹೋಗ್ತಾರೆ ಕಾರ್ಯಕ್ರಮದ ಕಡೆ ಪ್ರಶ್ನೆ ಮಹಿಳೆಯರನ್ನ ಉದ್ದೇಶಿಸಿ ನಿಮ್ಮಿಂದ ಒಂದಷ್ಟು ಮಾತುಗಳು ಬರಬೇಕು ಹಾಗಾಗಿ ಈ ಪ್ರಶ್ನೆ ನೀವು ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ ಮನೆ ಮನೆ ತನಕ ಒಳ್ಳೇದಾಗತ್ತೆ ಅನ್ನೋ ಹಾಗಿದ್ರೆ ಹೆಣ್ಮಕ್ಳು ಮಾಡೋ ಯಾವ ಕೆಲಸ ಕೂಡ ಚಿಕ್ಕದಲ್ಲ ಅಂತ ಹೇಳಿ ನಿಮ್ಮ ಬದುಕಿನದೇ ಮತ್ತೆ ಎಕ್ಸಾಂಪಲ್ ತಗೊಳ್ಳೋದ್ರೆ ಪ್ರೋಗ್ರಾಮಿಂಗ್ ನಲ್ಲಿ ಲೆಚರನ್ನೇ ಮೀರಿಸ್ತಿದ್ದ ನೀವು ಹೋಗಿ ಅಲ್ಲಿ ಹಸು ಕುರಿ ಸಾಕಬೇಕು ಅಂತಂದ್ರೆ ನೀವು ಅದನ್ನ ಚಿಕ್ಕ ಕೆಲಸ ಅಂತ ಪರಿಗಣಿಸಲೇ ಇಲ್ಲ ಸೊ ಇಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಹೆಣ್ಮಕ್ಳು ಕೆಲ್ಸಕ್ಕೋ ಮತ್ತೊಂದಕ್ಕೋ ಆಯ್ಕೆ ಮಾಡ್ಕೊಳ್ಳುವಾಗ ಇದು ಚಿಕ್ಕದು ಇದ್ ದೊಡ್ಡದು ಇದರಿಂದ ನನಗೆ ಮುಜುಗರ ಆಗಬಹುದು ಇದರಿಂದ ನನಗೆ ಮರ್ಯಾದೆ ಹೋಗಬಹುದು ಅಥವಾ ಇದರಿಂದ ನನಗೆ ಇಂಥದ್ದೇ ಸಾಧನೆಗೆ ಹಾದಿ ಸಿಗಬೇಕು ಈ ರೀತಿ ಯೋಚನೆ ಮಾಡುವುದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಹೇಳಿ ಇಲ್ಲ ಅದು ನಾನು ಹೇಳ್ತೀನಿ ಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಹೇಳೋದು ಅದೇ ನಾವು ಮಾಡುವಂಥ ಕೆಲಸ ಯಾವುದೇ ಆಗಲಿ ಇವತ್ತು ನಾನು ಕುರಿ ಮೈಸಿಕೊಂಡು ಬರ್ತೀನಿ ನನಗೆ ನಾಚಿಕೆ ಬರೋದಿಲ್ಲ ಮೇಡಮ್ ಯಾಕಂದ್ರೆ ನನ್ನ ಮಕ್ಳು ಫೀಸ್ ಕಟ್ಟೋದು ನನ್ನ ಕುರಿ ನಾನು ಒಂದು ಹದಿನೈದರಿಂದ ಇಪ್ಪತ್ತು ದನ ಕರೆದು ಹೆಂಡಿ ಕಸ ಬಳಿತೀನಿ ನನಗೇನು ನಾಚಿಕೆ ಬರೋದಿಲ್ಲ ಯಾಕಂದ್ರೆ ನನ್ನ ಮನೆಯ ಲಕ್ಷ್ಮಿ ಅದು ಅದು ಮಾಡ್ಲಿಕ್ಕೆ ಹೆಮ್ಮೆ ಅನಿಸ್ತದೆ ಆಮೇಲೆ ನನ್ನ ಮೆಂಟಾಲಿಟಿಯನ್ನು ನನ್ನ ಲೇಬರ್ ಮೆಂಟಾಲಿಟಿ ಜೊತೆ ಕುಂತ್ಕೊಂಡು ಅವ್ರ ಜೊತೆ ನಾನು ಕೆಲಸ ಮಾಡ್ತೀನಿ ನಂಗೆ ಆಚಿಕೆ ಬರುವುದಿಲ್ಲ ಯಾಕಂದ್ರೆ ಇವತ್ತು ನನಗೆ ಸಿಕ್ಕಂಥ ಗೌರವ ಆ ಮಣ್ಣಿನಿಂದ ಆ ಲೇಬರ್ದಿಂದ ನನ್ನ ಹೊಲ್ದೊಳಗೆ ಲೇಬರ್ ಇಲ್ಲ ಅಂದ್ರೆ ನನ್ನ ಕೆಲಸಕ್ಕೆ ಅರ್ಥ ಇಲ್ಲ ನನ್ನ ಹೊಲಕ್ಕೆ ಅರ್ಥ ಇಲ್ಲ ನನ್ನ ಪರಿಶ್ರಮಕ್ಕೆ ಅರ್ಥ ಇಲ್ಲ ಅದಕ್ಕೆ ನಾವು ಹೇಳ್ತೀವಿ ಆಳ ಮಕ್ಕಳು ಅವ್ರ ಇದ್ದಂಗೆ ನಮಗೆ ನಮ್ಮ ಆಳ ಮಕ್ಕಳು ನಮ್ಮ ಹೊಲದೊಳಗೆ ಇಲ್ಲ ನಮಗೇನು ಯಾವ ಅವಾರ್ಡ್ ತೊಗೊಂಡು ನಾವೇನು ಮಾಡೋದೈತಿ ಇವತ್ತು ನಾವು ಮುಂದುವರೆದು ಅವಾರ್ಡ್ ತೊಗೊಳಕತ್ತೀವಿ ಅದಕ್ಕೆ ಕಾರಣ ನಮ್ಮ ಹೊಲದಾಗ ಕೆಲಸ ಮಾಡುವಂಥ ಲೇಬರ್ ಅದಕ್ಕೆ ನಾನು ಅವ್ರಿಗೆ ಯಾವತ್ತೂ ನೆನಪು ಹಾರುವುದಿಲ್ಲ ಅವರು ನಮ್ಮ ಮಕ್ಕಳೇ ಮೇಡಮ್ ಅವರಿದ್ರಷ್ಟೇ ನಮಗೆ ಒಂದು ಪ್ಲಾಟ್ಫಾರ್ಮ್ ಸಿಗುವುದು ಕೃಷಿಯನ್ನು ನಾನು ಇಷ್ಟು ದೀವ್ನ ಐ ಟುಕ್ ಇಟ್ ಆ್ಯಸ್ ಎ

ಕೃಷಿ ಪುರುಷ ಪ್ರಧಾನ ಪುರುಷ ಪ್ರಧಾನ ಹೌದು ಯಾಕಂದ್ರೆ ನಾವು ಹೆಣ್ಮಕ್ಳ ಮುಂಜಾನೆ ಆ ನಾಕ್ ಗಂಟೆ ಕಾದ್ರೆ ರೊಟ್ಟಿ ಬಡೀತೀವಿ ಮನೆಯಾಗಿದ್ದದ ಬಳ್ಳುಳ್ಳಿ ಜೀರಿಗೆ ಹುಂಚೆ ಖಾರ ಎಲ್ಲ ಹೋಗಿ ರೊಟ್ಟಿ ಮಾಡಿ ಬುತ್ತಿ ಕಟ್ಕೊಂಡು ಅವ್ರ ಜೊತೆ ಹೋಗಿ ಮತ್ ಗಳ್ ಹಿಂದಿರ್ತೀವಿ ಕುಂಟಿ ಕಟ್ತೀವಿ ಬಿತ್ತತಿವಿ ಕಳೆ ತೆಗಿತೀವಿ ಎಣ್ಣೆ ಔಷಧ ಹೊಡಿತೀವಿ ಎಲ್ಲ ಹೊಡೆದು ಒಂದು ತಪ್ಪು ಏನ್ ಮಾಡ್ತೀವಿ ಬೆಳಿ ಬಂದ ಮೇಲೆ ಮಾರ್ಕೊಂಡು ಬರಕ್ ಎ ಪಿ ಎಮ್ ಸಿ ಗಂಡಮಕ್ಳಿಗೆ ಕಳಿಸಿರ್ತೀವಿ ಹಂಗಾಗಿ ಅದು ಪುರುಷ ಪ್ರಧಾನ ಆಗ್ಯದ ಆ ಬಂಡಿಯಿಂದ ಆ ಟ್ರಾಕ್ಟರ್ ಇಂದ ಹೆಣ್ಮಕ್ಳು ಅಂದ್ರೆ ಕೃಷಿ ಮಹಿಳಾ ಪ್ರಧಾನ ಆಗ್ತಿತ್ತು ಅದಕ್ಕೋಸ್ಕರ ನಾನು ಹೇಳೋದು ಜೀವನ ಅಂದ್ರೆ ಬಂಡಿ ಇದ್ದಂಗೆ ಒಂದು ಹೆಣ್ಣು ಒಂದು ಗಂಡು ಎರಡೂ ಸೇರಿ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಜೀವನ ಆಗೋದು ಅದಕ್ಕೋಸ್ಕರ ನಾನು ದೊಡ್ಡವರು ನೀವು ಸಣ್ಣವರು ಬೇಡ ಆ ಜೀವನದ ಏನು ಬಂಡಿ ಐತೆ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಒಂದೇ ಒಳ್ಳೆ ದಾರಿಯಲ್ಲಿ ಹೋದಾಗ ನಮ್ಮ ಮಕ್ಕಳು ನಮಗೆ ನೋಡಿ ತನ್ನ ಜೀವನದಲ್ಲಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಕೊಂತಾರೆ ನಾವೇ ಬರೀ ನಾ ದೊಡ್ಡು ನೀ ದೊಡ್ಡು ಅನ್ಕೊಂಡು ಕುಂತರಂದ್ರೆ ಮಕ್ಳಿಗೆ ನಾವು ಅದೇ ಬಿಟ್ಟು ಹೋದಂಗಲ್ಲ ಮೇಡಮ್ ಮುಂದೆ ಒಂದು ಸಾಮರಸ್ಯದ ಜೀವನವನ್ನು ನಾವು ಕಲಿಸ್ಲಿಲ್ಲ ಅಂದ್ರೆ ಮುಂದೆ ಸಮಾಜಕ್ಕೆ ನಾವೇನು ಬಳುವಳಿಯಾಗಿ ಕೊಡ್ಲಿಕ್ಕೆ ಆಗ್ತದೆ ನಾನು ಸರ್ಕಾರಕ್ಕೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮಗೆ ನೀವು ಏನು ಅನುಕೂಲಗಳನ್ನು ಕೊಡ್ತೀರಿ ಕೊಡ್ರಿ ಆದ್ರ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದ್ರೆ ನಮಗೊಂದು ವೈಜ್ಞಾನಿಕ ಬೆಲೆ ಮತ್ತು ನೀರಿನ ಅನುಕೂಲ ಮಾಡಿ ಕೊಟ್ರಂದ್ರ ಅವಾಗ ರೈತ ಆಟೋಮ್ಯಾಟಿಕ್ಲಿ ಸ್ಟ್ರಾಂಗ್ ಆಗ್ತಾನೆ ಆ ಒಂದು ಪ್ರಯತ್ನ ಆ ಒಂದು ಸಹಾಯ ಸರ್ಕಾರ ಎಲ್ಲ ರೈತರಿಗೂ ಮಾಡ್ಬೇಕಂತ ಸರ್ಕಾರಕ್ಕೆ ನಾನು ನಿವೇದನೆಯನ್ನು ಮಾಡ್ತೀನಿ ಪ್ರಾರಂಭದಲ್ಲೇ ಹಾಗೆ ಇದು ಕೇವಲ ಒಬ್ಬ ಮಹಾನ್ ಮಹಿಳೆಯ ಇಂಟರ್ವ್ಯೂ ಆಗ್ಲಿಲ್ಲ ಇಡೀ ಕೃಷಿ ಕುಟುಂಬದ ಪರವಾಗಿ ನೀವು ಧ್ವನಿ ಎತ್ತದ್ರಿ ಹಾಗೆ ಈ ಕಾರ್ಯಕ್ರಮದ ಉದ್ದೇಶನೇ ಅದು ಕವಿತಾ ಮೇಡಮ್ ಯಾವ ಹೆಣ್ಮಕ್ಳು ಅಥವಾ ಹೆಣ್ಮಕ್ಳಿರೋ ಇರೋ ಮನೆ ಗಂಡ್ ಮಕ್ಳು ಈ ಕಾರ್ಯಕ್ರಮ ನೋಡ್ತಿರ್ತಾರೆ ಆ ಹೆಣ್ಮಕ್ಳು ಬದುಕಲ್ಲಿ ಸ್ವಾಭಿಮಾನ ಹಾಗೆ ಸರಳತೆ ಅದ್ರ ಜೊತೆಗೆ ಸಾಧನೆಯ ಹಾದಿ ಸುಲಭ ಆಗ್ಲಿಕ್ಕೆ ನಿಮ್ಮಂತ ಮಹಿಳೆಯರು ಇನ್ಸ್ಪೈರ್ ಮಾಡ್ಲಿ ಅಂತ ಹೇಳಿ ಕಾರ್ಯಕ್ರಮದ ಉದ್ದೇಶ ನಿಮ್ಮ ಮಾತುಗಳಿಂದ ಈಡೇರಿದೆ ಅನ್ನೋ ಮನೋಭಾವನೆ ನನ್ನಲ್ಲಂತೂ ಇದೆ ಕಾರ್ಯಕ್ರಮ ವೀಕ್ಷಿಸಿದವರಿಗೂ ಕೂಡ ಅದೇ ಮನೋಭಾವನೆ ಬಂದಿರುತ್ತೆ ಅನ್ನೋ ಅಚಲ ವಿಶ್ವಾಸ ನಂದು ತುಂಬಾ ಹೃದಯದ ಧನ್ಯವಾದ ಇಷ್ಟೊತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅಂದ್ರೆ ಒಂದು ರೈತ ಮಹಿಳೆಗೆ ಕರೆದು ನೀವು ಏನು ಒಂದು ಗೌರವ ಕೊಟ್ಟಿದ್ದೀರಿ ಅದು ಒಂದು ರೈತ ಮಹಿಳೆಗೆ ಕೊಟ್ಟಿದ್ದಲ್ಲ ಇದು ಕರ್ನಾಟಕದ ಎಲ್ಲಾ ರೈತರಿಗೆ ಕೊಟ್ಟಂತ ಪ್ಲಾಟ್ಫಾರ್ಮ್ ಇದು ಕರ್ನಾಟಕದ ಎಲ್ಲ ರೈತರಿಗೆ ಆದಂತಹ ಇಂಟರ್ವ್ಯೂ ಇದು ಎಲ್ಲಾ ಕರ್ನಾಟಕದ ರೈತರ ಭಾವನೆಗಳು ಅವರ ಜೀವನದ ಯಶೋಗಾಥೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಮಹಾನ್ ಮಹಿಳೆ ವಿಶೇಷ ಕಾರ್ಯಕ್ರಮ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಸಿಟಿ ಜಾಲನ ಮಧು ಬಲಾನಿ ಮಧು ಎಲ್ಲ ಅಳೆದು ತೂಗಿ ಮಾಡ್ತಾರೆ ಯಾರಿಗೂ ಯಾರು